ನಂತರ ಶಂಕರ ಯಾತ್ರೆಯೊಂದಿಗೆ ನಮ್ಮ ಕೈಲಾಸ ಯಾತ್ರೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಅಂತ ಹೇಳ್ತಾ ನೋಡ್ತಾ ಇದ್ದೀರಾ ನಮ್ಮ ಜೊತೆಲಿ ಯಾತ್ರಿಗಳಿದ್ದಾರೆ. ಕೈಲಾಸ ಯಾತ್ರೆ, ಮಾನಸ ಸರೋವರ ಯಾತ್ರೆಯನ್ನು ಮುಗಿಸ್ಕೊಂಡು ಬಂದಿರುವಂಥವರು ಅವರ ಅನುಭವವನ್ನು ನಮ್ಮ ಜೊತೆಲಿ ಹಂಚ್ಕೊಳ್ತಾ ಇದ್ದಾರೆ. ಖಂಡಿತ ನಿಮಗೂ ಕೂಡ, ನಿಮಗಷ್ಟೇನು ನನಗೂ ಕೂಡ ಒಂದು ಈ ಒಂದು ಚಿಕ್ಕ ಇದರಲ್ಲೇ ಹೋಗಿ ಬರುವಂಥ ಆಸೆ ಬರ್ತದೆ. ಯಾಕಂದರೆ ಕೇಳ್ತಾ ಇದ್ರೆ ಆ ಬೆಟ್ಟವನ್ನು ಕಣ್ಣು ಮುಂದೆನೇ ನೋಡುವಂಥ ಒಂದು ಅನುಭವ ಆಗ್ತಾಯಿದೆ ಅಂತಲೇ ಹೇಳ್ಬೋದು. ನೀವು ಕೂಡ ಹೋಗಬೇಕು ಅಂತ ಆಸೆ ಇದ್ದರೆ ಶಂಕರ ಯಾತ್ರೆಯೊಂದಿಗೆ ಖಂಡಿತ ಆರಾಮಸೆ ಹೋಗಿ ಬರ್ಬೋದು. ನಮ್ಮ ಬ್ರಹ್ಮಾಂಡ ಗುರುಜಿಗಳು ಕೂಡ ಖಂಡಿತ ನಿಮ್ಮ ಜೊತೆಯಲ್ಲಿ ಇರ್ತಾರೆ. ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಯಾತ್ರೆಗೆ ನೀವು ಹೋಗುವಂಥ ಅವಕಾಶ ಕೂಡ ಇದೆ ಅಂತಲೇ ಹೇಳ್ಬೋದು. ಖಂಡಿತ ಡೀಟೇಲ್ಸ್ ಬೇಕು ಅಂತ ಇದ್ದರೆ ಕಚೇರಿಗೆ ನೇರವಾಗಿ ಭೇಟಿ ಕೊಡಿ, ಇಲ್ಲ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವಂಥ ನಂಬರ್ಸ್ಗೆ ಕರೆ ಮಾಡಿ ಇನ್ಫಾರ್ಮೇಷನ್ನ ಕೇಳ್ಬೋದು. ಸಾಕಷ್ಟು ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಅವರು ಕೊಡ್ತಾರೆ, ನೀವು ಆರಾಮಸೆ ಹೋಗ್ಬಿಟ್ಟು ಬರ್ಬೋದು ಅಂತ ಹೇಳ್ತಾ ಕಾರ್ಯಕ್ರಮನ ಮುಂದುವರ್ಸೋಣ. ನಾನು ಕೇಳಿದ್ದೀನಿ ಹೋಗುವಾಗ ಒಂದು ವಿಷ್ಣುವಿನ ದೇವಸ್ಥಾನ, ಆಮೇಲೆ ಇನ್ನೊಂದೆರಡು ದೇವಸ್ಥಾನ ಕೂಡ ನೋಡಬಹುದು. ನೀರಲ್ಲೇ ಮಲಗಿರುವಂತ ಒಂದು ವಿಷ್ಣು, ನೀರಲ್ಲೇ ಮಲಗಿರುವಂತಹ ಜಲನಾರಾಯಣ ಅಂತ ಹೇಳಿ ಒಂದು ವಿಷ್ಣುವಿನ ದೇವಸ್ಥಾನ ಇದೆ. ಮತ್ತೆ ನಾವು ಬೆಳಗ್ಗೆ ಅದಕ್ಕೆ ಮುಂಚೆ ಪಶುಪತಿನಾಥನ ದರ್ಶನ ಮಾಡಿದ್ವಿ. ಏನ್ ವಿಶೇಷ ಆ ದೇವಸ್ಥಾನದಲ್ಲಿ? ಅದು ಐದು ಮುಖವುಳ್ಳಂತ ಶಿವನ ದರ್ಶನವಾಗುತ್ತೆ. ನಾಲ್ಕು ದಿಕ್ಕಿಗೂ ನಾಲ್ಕು ಮುಖ, ಮತ್ತೆ ಮೇಲ್ಗಡೆಗೆ ಒಂದು ಮುಖ, ಮೇಲ್ ನೋಡ್ತಾ ಒಂದು ಮುಖ. ಹೌದು, ನಾಲ್ಕು ದಿಕ್ಕಿಗೂ ನಾಲ್ಕು ಮುಖ. ಸರಿ ಸರಿ, ಅದನ್ನ ನಾವು ನೋಡ್ಬೇಕಾದ್ರೂ ನಾಲ್ಕು ದ್ವಾರದಲ್ಲಿ ದರ್ಶನ ಮಾಡ್ತೀವಿ. ತುಂಬಾ ಚೆನ್ನಾಗಿತ್ತು ಅದು. ಆಮೇಲೆ ತುಂಬಾ ಪುರಾತನವಾದದ್ದು, ಬಹಳ ಇತಿಹಾಸ ಇರುವಂತದ್ದು. ಅಲ್ಲಿಗೆ ಹೋದ್ರೂ ಕೂಡ ನಮ್ಮ ಪಾಪ ಕಡಿಮೆ ಆಯ್ತು ಅನ್ನುವಂತ ಭಾವನೆ ಬರುತ್ತೆ. ಅಷ್ಟು ಒಂದು ಪವಿತ್ರವಾದ ಸ್ಥಳ, ಅದಕ್ಕೆ ನಾವು ಅವತ್ತು ಭೇಟಿ ಕೊಟ್ವಿ. ಸರಿ, ಅದಾದ ನಂತರ ಅದ ಜಲನಾರಾಯಣ, ನೀವು ಹೇಳಿದ ಹಾಗೆ ನೀರಿನ ಒಳಗೆ ನೀರಿನ ಮಧ್ಯದಲ್ಲಿ ನಾರಾಯಣ ಮಲಗಿರುವಂತದ್ದು, ಸರ್ಪದ ಮೇಲೆ ಮತ್ತೆ ತಲೆಯ ಹತ್ತಿರ ಹೆಡೆ ಉಂಟು. ಅದನ್ನು ನಾರಾಯಣನ ದರ್ಶನ ಮಾಡಿಕೊಂಡು ಮತ್ತೆ ಒಂದು ಅಲ್ಲಿ ಶಕ್ತಿಪೀಠ ಕೂಡ ಹೊಂದಿದೆ, ಅದು ದರ್ಶನ ಮಾಡಿದ್ವಿ. ಅದನ್ನು ದರ್ಶನ ಮಾಡಿ ಇದೆಲ್ಲ ಮುಗಿಸ್ಕೊಂಡು ನಾವು ಅವತ್ತು ನೇಪಾಳದಲ್ಲಿ ಹಾಲ್ಟ್ ಮಾಡಿದ್ವಿ. ಸರಿ, ನೇಪಾಳದಿಂದ ನಾವು ಮಾರನೇ ದಿವಸ, ಇದು ಏನಕ್ಕೆ ಅಂತಂದರೆ ನಮಗೆ ಅಲ್ಲಲ್ಲಿನ ವಾತಾವರಣಕ್ಕೆ ನಾವು ಅಡ್ಜಸ್ಟ್ ಆಗ್ತಾ ಹೋಗ್ತಾ ಇದ್ವಿ. ಹೆಲ್ತ್ ಸಡನ್ ಆಗಿ ಅಪ್ಸೆಟ್ ಆಗೋದು ಬೇಡ. ಹೌದು ಹೌದು, ನಮಗೆ ಆ ಚಳಿ ಅಂತ ಅನ್ನಿಸ್ತಾ ಇರಲಿಲ್ಲ. ಹೋದ ತಕ್ಷಣದಲ್ಲಿ ಎಷ್ಟು ಚಳಿ ಅನ್ನಿಸ್ತಿತ್ತು, ನಾವು ಅಡ್ಜಸ್ಟ್ ಆದ್ಮೇಲೆ ಅಷ್ಟು ಆ ಚಳಿ ಅಂತ ಅನ್ನಿಸ್ತಾ ಇರಲಿಲ್ಲ. ಅದಕ್ಕೆ ನಾವು ಒಂದು ಅಡ್ಜಸ್ಟ್ ಆಗ್ಬಿಡ್ತಾ ಇತ್ತು ನಮ್ಮ ಬಾಡಿ. ಅಲ್ಲಿಂದ ನಾವು ಅದೇ ಮಾರನೇ ದಿವಸ ನೇಪಾಳದಿಂದ ನೇಪಾಳ್ಗಂಜ್ಗೆ ಪ್ರಯಾಣ ಇತ್ತು. ಅವತ್ತು ನೇಪಾಳ್ಗಂಜ್ಗೆ ಮತ್ತೆ ಅಗೇನ್ ಒಂದು ಚಿಕ್ಕದಾದಂಥ ಫ್ಲೈಟ್ನಲ್ಲಿ ಹೋಗಿ ನಾವು ನೇಪಾಳ್ಗಂಜ್ ತಲುಪಿದ್ವಿ. ನೀವು ಪರ್ವತದಲ್ಲಿ ಏನೆಲ್ಲ ನೋಡಿದ್ರಿ ಪರ್ವತ ನೋಡಿದ ತಕ್ಷಣ? ಬಿಕಾಸ್ ಇವಾಗ ಕೆಲವೊಂದು ಜನರಿಗೆ ಅಂದರೆ ಅಷ್ಟು ಭಕ್ತಿಯಿಂದ ನೋಡೋರಿಗೆ ಸಾಕಷ್ಟು ಕಾಣಿಸುತ್ತೆ ಅಂತ ಹೇಳ್ತಾರೆ, ಕೆಲವೊಬ್ಬರಿಗೆ ಅವ್ರಿಗೆ ಕಾಣಿಸುತ್ತೆ, ನಮಗೆ ಕಾಣಿಸುತ್ತೆ. ಕೈಲಾಶ ಪರ್ವತ ಪರ್ವತದಲ್ಲಿ ಹಾಂ, ನಾವು ಇಷ್ಟು ಅದೇ ನೇಪಾಳ್ಗಂಜಿಂದ ಮತ್ತು ನಾವು ಸಿಮಿಕೋಟ್ಗೆ ಹೋಗಿ ಅಲ್ಲಿಂದ ಹಿಲ್ಸಕ್ಕೆ ತಲುಪಿ ಅಲ್ಲಿಂದ ಟಿಬೆಟ್ ಬಾರ್ಡ್ರಿಗೆ ಹೋಗಿ ಸೇರಿದ್ದಾಯಿತು. ಅಲ್ಲಿಂದ ಮಾನಸ ಸರೋವರಕ್ಕೆ ತಡಿಗೆ ಹೋಗಿದ್ದು. ಮಾನಸ ಸರೋವರದಲ್ಲಿ ಅವತ್ತು ವಾತಾವರಣ ಚೆನ್ನಾಗಿದ್ದರಿಂದ ಸ್ನಾನ ಕೂಡ ಮಾಡಿ ನಾವು ಎಲ್ಲರೂ ಅದೇ ಪೂಜಾ ವಿಧಿ ವಿಧಾನಗಳನ್ನೆಲ್ಲ ಮುಗಿಸ್ಕೊಂಡು ನಾವು ದಾರ್ಚನ್ಗೆ ಹೋಗಿ ಹಾಲ್ಟ್ ಮಾಡಿದ್ವಿ. ಸರಿ, ಅಲ್ಲಿಗೆ ಹೋದಾಗ ನಮಗೆ ನಮ್ಮ ಯಾತ್ರೆಯ ಒಂದು ಅನುಭವ ಅಲ್ಲಿ ಸ್ಟಾರ್ಟ್ ಆಯಿತು. ಯಾಕೆ ಅಂತಂದರೆ ಇಲ್ಲಿ ಎಲ್ಲ ಮುಂಚೆನೂ ನಾವು ಪ್ರಕೃತಿ ಸೌಂದರ್ಯಕ್ಕೆ ಮಾರು ಹೋಗಿದ್ದು ಹೌದು, ಆದರೆ ನಾವು ದಾರ್ಚನ್ಗೆ ಹೋಗಿ ತಲುಪಿದ ಕೂಡಲೇ ನಮಗೆ ಅಯ್ಯೋ ನಮ್ಮ ಯಾತ್ರೆಯ ಒಂದು ಮೊದಲ ಹಂತಕ್ಕೆ ಬಂದು ಸೇರಿದ್ವಿ ಅಂತ ಅನ್ನೋದು ಒಂದು ತುಂಬ ಖುಷಿ ಆಯಿತು. ಹೋದ ಕೂಡಲೇ ಮಾನಸ ಸರೋವರ ಕಾಣಿಸುತ್ತೆ, ಮತ್ತೆ ಮಾನಸ ಸರೋವರದ ತಡಿಯಲ್ಲೇ ನಾವು ಉಳ್ಕೊಳ್ತೀವಿ. ಸರಿ ಸರಿ, ಇವಾಗ ಏನಾಗುತ್ತೆ ಅಂದರೆ ಮುಂಚೆ ಎಲ್ಲ ಯಾವ ಥರ ಇತ್ತು ಅಂದರೆ ಒಂದು ಒಂದು ಹಂತಕ್ಕೆ ಬಂದಿದ ತಕ್ಷಣ, ಜೀವನದ ಒಂದು ಹಂತಕ್ಕೆ ಬಂದಿದ ತಕ್ಷಣ ನಾವು ಕಾಶಿಗೆ ಹೋಗಿ ಬರ್ತೀವಿ, ಕೈಲಾಸ ಯಾತ್ರೆಗೆ ಹೋಗಿ ಬರ್ತೀವಿ ಅಂತ ಹೇಳೋಗ್ತಾ ಇದ್ರು. ಎಷ್ಟೊಂದು ಜನ ಹೋಗಿರೋರು ವಾಪಸ್ ಕೂಡ ಬರದೇ ಇರೋರು ಕೂಡ ಇದ್ದಾರೆ. ಬಟ್ ಇವಾಗ ಮುಂಚೆ ಎಲ್ಲ ಏನಾಗ್ತಾ ಇತ್ತು ಅಂದರೆ ಹೋದ್ರೆ ನಮ್ಗೆ ಅಲ್ಲಿ ಗೈಡೆನ್ಸ್ ಮಾಡೋದಕ್ಕೆ, ರೂಟ್ ತೋರಿಸೋದಕ್ಕೆ ಯಾರು ಇರ್ತಾ ಇರಲಿಲ್ಲ. ಸೊ ಊಟ ತಗೊಂಡು ಅವರವರೇ ಹುಡ್ಕೊಂಡು ಹೋಗಿ ಮುಗಿಸ್ಕೊಂಡು ಬರುವಂಥ, ಬಟ್ ಇವಾಗ ಹಾಗಿಲ್ಲ. ಶಂಕರ ಯಾತ್ರೆಯಿಂದ ಎಲ್ಲವೂ ಕೂಡ ಈಸಿ ಆಗಿದೆ ಅಂತಲೇ ಹೇಳ್ಬೋದು. ಹೇಗಿತ್ತು ನಿಮಗೆ ಶಂಕರ ಯಾತ್ರೆ ಜೊತೆಲಿ ಟ್ರೀಟ್ಮೆಂಟ್? ಹೇಗಿತ್ತು ಈಸಿ ಅನ್ನಿಸ್ತಾ? ಇವ್ರ ಜೊತೆಲಿ ಹೋಗಿದ್ದಕ್ಕೆ ನಮಗೆ ಒಂದು ಸೂಪರ್ ಆಗಿ ಯಾತ್ರೆ ನೋಡ್ಕೊಂಡು ಬಂದ್ವಿ ಅಂತ ಅನ್ನಿಸ್ತಾ? ಹೌದು ಹೌದು, ನೀವು ಹೇಳಿದ್ದು ಅಕ್ಷರಶಃ ನಿಜ. ಯಾಕೆ ಅಂದರೆ
ನಮ್ಮ ಇಂಡಿಯಾದಲ್ಲೇ ಒಂದು ಕಾಶಿ ಯಾತ್ರೆಗೆ ಹೊರಡ್ತಾರೆ ಅಂತಂದ್ರೆ ಅವರನ್ನ ಹೇಗಪ್ಪ ವಾಪಸ್ ಬರ್ತಾರೆ ಇಲ್ವಾ ಭಯ ಇರುತ್ತೆ. ಹತ್ಕೊಂಡು ಕಳಿಸ್ತಾ ಇದ್ದಂತ ಕಾಲನು ಇತ್ತು ಅಂತ ನಾವು ಕೇಳಿದೀವಿ ನಮ್ಮ ಹಿರಿಯರಿಂದ. ಹೌದು, ಅಂಥದ್ರಲ್ಲಿ ಇದು ಒಂದು ನಮ್ಮ ದೇಶನೇ ಬಿಟ್ಟು ಹೊರಗಡೆಯ ಟೆರಿಟರಿಗೆ ಹೋಗಿ ಒಂದು ದರ್ಶನ ಮಾಡ್ಕೊಂಡು ಬರುವಂಥ ಒಂದು ಯಾತ್ರೆ, ಆದ್ದರಿಂದ ನಾವು ಹೇಗಪ್ಪ ಹೋಗ್ತೀವಿ ಅಂತ ನಮಗೆ ಒಂದು ಅಳಕು ಬರೋದು ಸಹಜ. ಹೌದು, ಆದರೆ ಈ ಶಂಕರ ಯಾತ್ರೆ ವತಿಯಿಂದ ನಾವು ಹೊರಟಿದ್ರಿಂದ ನಮಗೆ ಸ್ಟಾರ್ಟಿಂಗ್ ಡೇಯಿಂದನೇ ನಮಗೇನು ಭಯ ಅಂತ ಅನ್ನಿಸ್ಲಿಲ್ಲ. ಯಾಕೆಂದರೆ ಈಗ ನೋಡಿ, ನಾವು ಪ್ರತಿ ದಿವಸ ಎದ್ದರೆ ದೇವ್ರನ್ನ ಪ್ರಾರ್ಥನೆ ಮಾಡಿ ನಮಗೆ ಒಳ್ಳೇದು ಮಾಡಪ್ಪ ಅಂತ ನಮ್ಮ ಎಲ್ಲ ಭಾರವನ್ನು ಪರಮಾತ್ಮ ಮೇಲೆ ಹಾಕ್ಬಿಡ್ತೀವಿ. ಹೌದು, ಹಾಕಿ ನಾವು ನಿಶ್ಚಿಂತೆಯಾಗಿದ್ಬಿಡ್ತೀವಿ. ಅದೇ ರೀತಿ ಈಗ ನಾವು ನಮ್ಮ ಒಂದು ಯಾತ್ರಾ ನಮ್ಮ ಜೊತೆ ಬಂದಿದ್ದಂಥ ಅವರ ಗೈಡೆನ್ಸ್ ನಮಗಿದೆ ಅಂತಂದಾಗ ಅವ್ರ ಮೇಲೆ ಭಾರ ಹಾಕಿ ನಾವು ನಿಶ್ಚಿಂತರಾಗಿದ್ವಿ. ಅಷ್ಟೊಂದು ಭರವಸೆ ನಮಗೆ ಹುಡ್ತು. ಓಕೆ, ಯಾವುದೇ ರೀತಿ ಒಂದು ತೊಂದರೆ ಕೂಡ ಆಗಲಿಲ್ಲ. ಜೊತೆಗೆ ನಮಗೆ ಒಂದು ಪ್ರತಿ ದಿವಸ ನಮಗೆ ಬ್ಲಡ್ ಪ್ರೆಷರ್ ಮಾನಿಟರ್ ಮಾಡೋದಾಗಲಿ, ಮತ್ತು ನಮಗೆ ಹಾರ್ಟ್ ಬೀಟ್ ಹಾರ್ಟ್ ರೇಟ್ ಏನಿದೆ ಹಾಗೆ ಇದನ್ನೆಲ್ಲ, ಆಮೇಲೆ ಮುಂದೆ ನಾವು ಇನ್ನೂ ಪರ್ವತದ ಹತ್ತಿರ ಹೋದಂಗೆ ನಮಗೆ ಏನು ತೊಂದರೆ ಆಗದ ರೀತಿಯಲ್ಲಿ ಮುಂಚೆಯಿಂದನೂ ಕೂಡ ಒಂದು ಹಾಫ್ ಟ್ಯಾಬ್ಲೆಟ್ ಕೊಡೋರು ಎವ್ರಿಡೇ ತಗೊಳ್ಳೋಕ್ಕೆ. ಸೊ ಇದೆಲ್ಲ ನಮಗೆ ಹೆಲ್ತ್ ಮಾನಿಟರಿಂಗ್ ಚೆನ್ನಾಗಿತ್ತು ಶಂಕರ ಯಾತ್ರಾ ಕಡೆಯಿಂದ. ಸೊ ಈಸಿ ಅನಿಸ್ತು ಇವ್ರ ಜೊತೆ ಹೋಗಿದ್ದಕ್ಕೆ ಒಂದು. ಹೌದು ಹೌದು, ಪ್ರಯಾಣಕ್ಕಂತೂ ಅದೇ ನಾವು ಮಿನಿ ಫ್ಲೈಟ್ಸ್ ಅಲ್ಲಿ ಚಾಪರ್ ಅಲ್ಲಿ ಪ್ರತಿಯೊಬ್ಬರು ಹೇಳಿದ್ದಾರೆ ಫ್ಲೈಟ್ ಅನುಭವವನ್ನು, ಪ್ರತಿಯೊಬ್ಬರು ಹೇಳಿದ್ದಾರೆ ಚಾಪರ್ ಅಲ್ಲಿ ಹೋಗಿದ್ದು ಕೂಡ ಹೇಳಿದ್ದಾರೆ. ಶಂಕರ ಯಾತ್ರೆ ಜೊತೆಲಿ ಹೋಗಿದ್ದಕ್ಕೆ ನಿಮಗೆ ಖಂಡಿತ ಒಂದು ಸೇಫ್ ಸೆಕ್ಯೂರ್ ಅಂತ ಅನಿಸ್ತು. ಊಟದೆಲ್ಲ ಹೇಗಿತ್ತು, ಊಟ ಎಲ್ಲ ಹೇಗಿತ್ತು? ಊಟ ಅಂತೂ ತುಂಬಾನೇ ಚೆನ್ನಾಗಿತ್ತು. ಹೇಳ್ಬೇಕು ಅಂದ್ರೆ ನೋಡಿ, ತಕ್ಲಕೋಟ್ಗೆ ನಾವು ಸೇರಿದ ಮೇಲೆ ಟಿಬೆಟ್ ಬಾರ್ಡರ್ ಅಲ್ಲಿ ಸೇರಿರ್ತೀವಿ, ಅಲ್ಲಿ ಕೂಡ ಅಲ್ಲಿ ಸಿಗ್ತಕ್ಕಂಥ ವೆಜಿಟೇಬಲ್ಸ್ ಅದನ್ನ ತಗೊಂಡು ಅದರಲ್ಲಿ ಒಂದು ಸಿಹಿ ಪದಾರ್ಥ ಮಾಡಿ ಎಲ್ಲರನ್ನು ಒಂದು ಖುಷಿ ಅಷ್ಟೇ. ಒಂದು ಗ್ಯಾದರಿಂಗ್ ಇರುವಾಗ ಎಲ್ಲರಿಗೂ ಒಂದು ಖುಷಿ. ಓಕೆ, ಹಾಗಾಗಿ ಮತ್ತೆ ಒಂದು ಅದನ್ನು ಉಪಯೋಗಿಸಿ ಒಂದು ಎರಡು ಮೂರು ಖಾದ್ಯಗಳು ಮಾಡುವಂಥದ್ದು, ಕಾಲಕಾಲಕ್ಕೆ ನಮಗೆ ಸೂಪ್ ಕೊಟ್ಟು ಇದು ಕೊಟ್ಟು ಆ ಮಕ್ಕಳು ಕೂಡ ಅಷ್ಟೇ ನಗುಮುಖದಿಂದ ಒಬ್ಬರು ಮನಸ್ಸು ಬೇಜಾರು ಮಾಡ್ಕೊಳ್ಳದೆ ರೂಮ್ಗೆ ಬಂದು ನಮಗೆ ಇನ್ಫಾರ್ಮೇಶನ್ ಕೊಡೋರು, ಊಟ ರೆಡಿ ಇದೆ ಎಲ್ಲರೂ ಬರಬೇಕು ಅಂತ ಹೇಳಿ, ಮತ್ತು ನಮ್ಮ ರೂಮ್ಗೇನೆ ಬಂದು ಸೂಪ್ ಕೊಡುವಂಥದ್ದು, ಮತ್ತು ಬ್ಲಡ್ ಪ್ರೆಷರ್ನ ಹೇಳಿದಾಗ ಅದನ್ನು ಮಾನಿಟರ್ ಮಾಡುವಂಥದ್ದು ಇದೆಲ್ಲ ಸೌಲಭ್ಯಗಳು ಮಾಡ್ತಾ ಇದ್ರು. ಸರಿ, ಇದೆಲ್ಲ ಏರ್ಪಾಡು ಮಾಡಿದ್ದು ನಮ್ಮ ಶಂಕರ ಯಾತ್ರಾ ಕಡೆ. ಅವ್ರಿಗೊಂದು ಗ್ರೇಟ್ ಥ್ಯಾಂಕ್ ಯು ಅಂತ ಹೇಳಲೇಬೇಕು. ತುಂಬ ಥ್ಯಾಂಕ್ಸ್ ಹೇಳ್ತೀನಿ, ಯಾಕೆಂದ್ರೆ ಕುಡಿದ ನೀರು ಅಲ್ಲಾಡಲ್ಲ ಅಂತ ಹೇಳ್ತಾರೆ ನೋಡಿ ನಮ್ಮಲ್ಲಿ ಮಾತು, ತುಳುಕಿರೋ ಹಾಗೆ ಅಷ್ಟು ಸುಖಪ್ರದವಾಗಿ ಮಾಡ್ಕೊಂಡು ಬರಕ್ಕೆ ಶಂಕರ ಯಾತ್ರಾದವ್ರು ಮಾಡಿರುವಂತ ವ್ಯವಸ್ಥೆನೆ ಕಾರಣ. ಥ್ಯಾಂಕ್ ಯು ಸೋ ಮಚ್, ನಿಮ್ಮ ಅನುಭವನ ತುಂಬಾ ಚೆನ್ನಾಗಿ ಹಂಚ್ಕೊಂಡಿದ್ದೀರಾ ಅಂತಾನೆ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್. ಹಾಗೆ ಕೊನೆಯದಾಗಿ, ಇವಾಗ ವೀಕ್ಷಕರು ಟಿ ವಿ ನೋಡ್ತಾ ಕೂತಿರ್ತಾರೆ, ಹೋಗಬೇಕು ಅನ್ನೋ ಆಸೆ ಇರುತ್ತೆ, ಕೈಲಾಸನಾಥನ ಒಂದು ದರ್ಶನ ಮಾಡಬೇಕು, ಪರ್ವತವನ್ನು ನೋಡಬೇಕು ಅನ್ನೋ ಆಸೆ ಇರುತ್ತೆ. ಸೊ ಅಂಥವ್ರಿಗೆ ಏನು ಹೇಳ್ತೀರಾ ಸರ್, ಶಂಕರ ಯಾತ್ರೆಯ ಜೊತೆಗೆ ಯಾಕೆ ಹೋಗಬೇಕು ಅಂತ ಹೇಳ್ತೀರಾ, ಏನು ಹೇಳ್ತೀರಾ ಅವ್ರಿಗೆ? ಶಂಕರ ಯಾತ್ರಾ ಅಂತ ಹೇಳಿದ್ರೆ ನಾವು ಹೋಗಿರೋ ಈ ಎಕ್ಸ್ಪೀರಿಯನ್ಸ್ ಪ್ರಕಾರ ಅವರು ನಮ್ಮನ್ನು ಒಂದು ಫ್ಯಾಮಿಲಿ ಥರ ಟ್ರೀಟ್ ಮಾಡ್ತಾರೆ. ಅವರು ನಮಗೆ ಏನು ಬೇಕಾಗುವ ರಿಕ್ವೈರ್ಮೆಂಟ್ಸ್ ಇದೆಯೋ ತಿಳ್ಕೊಂಡು ನಮಗೆ ಡೈಲಿ ರುಟೀನ್ ಯಾವ್ಯಾವ ದಿವಸ, 11 ದಿವಸ ನಾವು ಹೋಗಿದ್ದ ಟ್ರಿಪ್ನಲ್ಲಿ ಒಂದೊಂದು ದಿವಸನೂ ನಮ್ಮ ಕಂಡೀಷನ್ ಹೇಗಿದೆ, ಎಲ್ಲ ಊಟದ ಅರೇಂಜ್ಮೆಂಟ್ಗಳೆಲ್ಲ ಚೆನ್ನಾಗಿದೆಯಾ, ಇದನ್ನೆಲ್ಲ ಅವರು ಪರ್ಸನಲ್ಲಾಗಿ ಬಂದು ಚೆಕ್ ಮಾಡೋದ್ರಿಂದ ನಮಗೆ ಒಂದು 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 ಫಿಯರ್ ಆಫ್ ಕಾಂಪ್ಲೆಕ್ಸೇ ಬರೋದಿಲ್ಲ, ಅಂದರೆ ಹೆದರಿಕೆನೇ ಇರೋದಿಲ್ಲ. ನಮಗೆ ಸಕ್ಸಸ್ಫುಲ್ಲಾಗಿ ನಾವು ಈ 11 ದಿವಸ ಎಲ್ಲ ಕಂಪ್ಲೀಟಾಗಿ ವಿಸಿಟ್ ಮಾಡಿಕೊಂಡು ಬರ್ತೀವಿ ಅನ್ನೋ ಒಂದು ಒಂದು ಕಾನ್ಫಿಡೆನ್ಸ್ ಬಂದ್ಬಿಡುತ್ತೆ ನಮಗೆ. ಕಾನ್ಫಿಡೆನ್ಸ್ ಅಲ್ಲಿ ಕರ್ಕೊಂಡು ಹೋಗ್ತಾರೆ, ಅದೇ ಒಂದು ಖುಷಿಯಲ್ಲಿ ಒಂದು ಸೂಪರ್ ಅನುಭವದ ಜೊತೆಲಿ ವಾಪಸ್ ಬರ್ತೀವಿ ಅಂತ ಹೇಳ್ತೀವಿ. ಅದೇ ತರಹ ನಾವು ಮುಗಿಸ್ಕೊಂಡು ಬಂದ ಮೇಲೂ ಕೂಡ ನಮಗೆ ಭಾಳ ಖುಷಿ ಆಗಿಬಿಟ್ಟಿದೆ. ಅದರಿಂದ ನಾನೇನೇನು ಹೇಳೋದು ಅಂದರೆ, ಇವರು ಒಳ್ಳೆ ಚೆನ್ನಾಗಿ ಎಲ್ಲ ಯಾತ್ರಿಕರನ್ನು ಗಮನಿಸೋದ್ರಿಂದ
ಎಲ್ಲ ಯಾತ್ರಿಕರು ಶಂಕರ ಯಾತ್ರೆ ಜೊತೆಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ನಾನು ಅವರನ್ನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಪ್ರತಿಯೊಬ್ಬರಿಗೂ ಕೂಡ ಎಲ್ಲ ಸೀನಿಯರ್ ಸಿಟಿಜನ್ಸು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಅನುಭವವನ್ನು ಹಂಚ್ಕೊಂಡಿದ್ದೀರಾ. ಖಂಡಿತ ಒಂದ್ಸರಿ ಕೈಲಾಸನಾಥನ ದರ್ಶನವನ್ನು ಮಾಡ್ಕೊ ಬಂದಿದ್ದೀರಾ, ಮತ್ತೊಂದ್ಸರಿ ಹೋಗುವಂತ ಆಸೆ ಇದ್ರೆ ಖಂಡಿತ ನೀವೆಲ್ಲರೂ ಹೋಗಿ ಬನ್ನಿ. ಅದ್ಭುತವಾದಂಥ ಅನುಭವವನ್ನು ಹಂಚ್ಕೊಂಡಿದ್ದೀರಾ, ಧನ್ಯವಾದಗಳು ಪ್ರತಿಯೊಬ್ಬರಿಗೂ. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಶಂಕರ ಯಾತ್ರೆಯೊಂದಿಗೆ ನಮ್ಮ ಕೈಲಾಸ ಯಾತ್ರೆ. ಖಂಡಿತ ಹೋಗಿ ಬಂದಿರುವಂತಹ ಪ್ರತಿಯೊಬ್ಬರು ಯಾತ್ರಿಗಳು ನಮ್ಮ ಜೊತೆಯಲ್ಲಿ ಬಂದು ಅವರ ಅನುಭವವನ್ನು ಹಂಚಿಕೊಂಡಿದ್ದಾರೆ. ನಿಮಗೂ ಕೂಡ ಹೋಗಬೇಕು ಅಂತ ಆಸೆ ಇದ್ದರೆ ಕಚೇರಿಗೆ ಒಂದ್ಸರಿ ಭೇಟಿ ಕೊಡಬಹುದು, ಇಲ್ಲ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂಥ ನಂಬರ್ಸ್ಗೆ ಕರೆ ಮಾಡಿ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಳ್ಬಹುದು. ನೀವು ಹೋಗಬೇಕು ಅಂತ ಹೇಳಿದ್ರೆ ಪಾಸ್ಪೋರ್ಟ್ ಖಂಡಿತ ಮ್ಯಾಂಡೇಟ್ರಿ ಅಂತಲೇ ಹೇಳ್ಬೋದು. ಪಾಸ್ಪೋರ್ಟ್ ಇಲ್ಲ ಅಂತ ಹೇಳಿದ್ರೆ, ಯಾಕಂದರೆ ಇಂಡಿಯಾದಿಂದ ಆಚೆ ಇರೋದ್ರಿಂದ ಪಾಸ್ಪೋರ್ಟ್ ಖಂಡಿತ ಮ್ಯಾಂಡೇಟ್ರಿ. ಹಾಗೆಯೇ ಮೆಡಿಕಲ್ ಸರ್ಟಿಫಿಕೇಟ್ ಕೂಡ ಮ್ಯಾಂಡೇಟ್ರಿ. ನೀವು ಕಚೇರಿಗೆ ಭೇಟಿ ನೀಡಿದಾಗ ಅವ್ರು ನಿಮಗೆ ಮಾಡಬೇಕಾಗಿರುವಂಥ ಒಂದು ಟೆಸ್ಟ್ಗಳನ್ನ ಹೇಳ್ತಾರೆ. ಆ ಟೆಸ್ಟ್ಗಳನ್ನ ಮಾಡಿದ ತಕ್ಷಣ ಮೆಡಿಕಲ್ ಸರ್ಟಿಫಿಕೇಟ್ ರೆಡಿಯಾಗಿದ ತಕ್ಷಣ ನೀವು ಅವ್ರಿಗೆ ಸಬ್ಮಿಟ್ ಮಾಡಬೇಕು. ಹಾಗೆಯೇ ಫಿಟ್ ಆಗಿದ್ದರೆ ಒಂದು ತಿಂಗಳದಕ್ಕೂ ಮುಂಚೆ ನಿಮಗೆ ಯಾವ ಥರದ ಮಾಡುವಂತಹ ಯೋಗಗಳನ್ನ ಹೇಳ್ತಾರೆ, ಬ್ರಿಸ್ಕ್ ವಾಕ್ಗಳನ್ನ ಹೇಳ್ತಾರೆ, ಯಾವ ಥರ ಡೈಟ್ನ ಮೇಂಟೈನ್ ಮಾಡಬೇಕು ಅಂತ ಹೇಳ್ತಾರೆ. ನೀವು ಫಿಟ್ ಆಗಿದ ತಕ್ಷಣ ನಿಮ್ಮ ಒಂದು ಯಾತ್ರೆ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಈ 5 ತಿಂಗಳಲ್ಲಿ ಇಟ್ಸ್ ಅ ರೈಟ್ ಟೈಮ್ ಅಂತಲೇ ಹೇಳ್ಬೋದು. ನಮ್ಮ ಬ್ರಹ್ಮಾಂಡ ಗುರುಜಿಗಳು ಕೂಡ ಈ ಒಂದು ಯಾತ್ರೆಗೆ ಹೋಗ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಅವರ ನೇತೃತ್ವದಲ್ಲಿ ಅಲ್ಲಿರುವಂಥ ಐತಿಹಾಸಿಕ ಒಂದು ಹಿನ್ನೆಲೆಯ ಬಗ್ಗೆ ಆಗಿರ್ಬೋದು, ಅಲ್ಲಿ ಮಾಡಬೇಕಾಗಿರುವಂಥ ಪೂಜಾ ಕ್ರಮಗಳ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದ್ರ ಬಗ್ಗೆ ಕೂಡ ಅವ್ರು ತಿಳಿಸ್ಕೊಡ್ತಾರೆ. ಅವರ ನೇತೃತ್ವದಲ್ಲಿ ನೀವು ಹೋಗಿ ಬಂದರೆ ಖಂಡಿತ ಒಂದು ಒಳ್ಳೆಯ ಕೆಲಸ ಅಂತಲೇ ಹೇಳ್ಬೋದು. ನಮ್ಮ ಕಾರ್ಯಕ್ರಮದಲ್ಲಿ ಬಂದಿರುವಂಥ ಪ್ರತಿಯೊಬ್ಬರು ಕೂಡ ಅದ್ಭುತವಾದಂಥ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಜೀವನದಲ್ಲಿ ಒಂದ್ಸರಿ ಕೈಲಾಸನಾಥನ ದರ್ಶನವನ್ನು ಮಾಡಲೇಬೇಕು, ಕೈಲಾಸ ಯಾತ್ರೆಗೆ ಹೋಗಲೇಬೇಕು ಅಂತ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ, ನನಗೂ ಆಸೆ ಇದೆ, ನಿಮಗೂ ಕೂಡ ಆಸೆ ಇದ್ದರೆ ಖಂಡಿತ ಎಲ್ಲರೂ ಹೋಗಿ ಬನ್ನಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.